ನಿಮ್ಮೆಲ್ಲರಿಗೂ ದಸರಾ ಮಹೋತ್ಸವದ ಶುಭಾಶಯಗಳು. ನಾಳೆ ಜಂಬೂ ಸವಾರಿ ನಡೀತದೆ, ಇವತ್ತು ಆಯುಧ ಪೂಜೆ, ನವರಾತ್ರಿಯ ಕೊನೆ ದಿನ. ನಾಳೆ ಜಂಬೂ ಸವಾರಿ, ಜಂಬೂ ಸವಾರಿಯಲ್ಲಿ ನಾನು ಕೂಡ ಭಾಗವಹಿಸ್ತಾ ಇದ್ದೀನಿ. ನೀವೇ ಮೊದಲೇ ಮುಖ್ಯಮಂತ್ರಿ, ಇಷ್ಟು ಸುದೀರ್ಘವಾಗಿ ಪುಷ್ಪಾರ್ಚನೆ ಮಾಡಿದಂಥದ್ದು? ನನಗೆ ಅವಕಾಶ ಸಿಕ್ಕಿದೆ, ಮಾಡಿದ್ದೀನಿ. ಅವಕಾಶ ಜನ, ಈ ರಾಜ್ಯದ ಜನ ಅವಕಾಶ ಒದಗಿಸ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ಹೆಚ್ಚು ಸಾರಿ ಪುಷ್ಪಾರ್ಚನೆ, ಚಾಮುಂಡೇಶ್ವರಿ ದೇವಿಗೆ ಪುಷ್ಪಾರ್ಚನೆ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದೆ. ಅವಕಾಶ ಒದಗಿಸ್ಕೊಟ್ಟವರು ಈ ರಾಜ್ಯದ ಜನ. ಯಾವಾಗಲೂ ಇರ್ತದೆ ಚಾಮುಂಡೇಶ್ವರಿ ದೇವರ ಆಶೀರ್ವಾದ, ಯಾವಾಗಲೂ ಇರ್ತದೆ. ನನಗೆ ಯಾವತ್ತೂ ಕೂಡ ದೇವರ ಆಶೀರ್ವಾದ ಇಲ್ಲ ಅಂತ ನನಗಿಲ್ಲ, ಯಾವಾಗಲೂ ಇರ್ತದೆ. ಹಾಗಾಗಿ ಇಷ್ಟು ವರ್ಷ ರಾಜಕೀಯದಲ್ಲಿ ಉಳಿದಿರುತ್ತೆ. ಇಷ್ಟೊಂದು ವೈರಿಗಳೆಲ್ಲ ಸೇರಿಸ್ಕೊಂಡ್ರೆ ರಾಜಕೀಯದಲ್ಲಿ ವೈರಿಗಳು ಇರ್ತಾರೆ, ಅಭಿಮಾನಿಗಳು ಇರ್ತಾರೆ, ತೆಗಳವರು ಇರ್ತಾರೆ, ಹೊಗಳವರು ಇರ್ತಾರೆ. ಅದರಿಂದ ರಾಜಕೀಯ ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಹೊಗಳಬೇಕು ಅಂತ ನಾನು ಎಕ್ಸ್ಪೆಕ್ಟೂ ಮಾಡಲ್ಲ. ಗೊತ್ತಾಯ್ತಾ? ಪ್ರಜಾಪ್ರಭುತ್ವದಲ್ಲಿ ಯಾವಾಗಲೂ ಕೂಡ ಆರೋಗ್ಯಕರ ಚರ್ಚೆ ಆಗಬೇಕು, ಆರೋಗ್ಯಕರ ಟೀಕೆಗಳು ಬರಬೇಕು, ಆಗಲೇ ಪ್ರಜಾಪ್ರಭುತ್ವ ಯಶಸ್ವಿ ಆಗುತ್ತೆ. ಜಾಹೀರಾತು ಕೊಟ್ಟಿದ್ದೀವಿ ಅಷ್ಟೇ. ಯಾವಾಗಲೂ ದಸರಾ ಅಂದ್ರೆ ಏನು? ದುಷ್ಟಶಕ್ತಿಗಳ ಸಂಹಾರ, ಶಿಷ್ಟ ಜನರ ರಕ್ಷಣೆ ಅಲ್ವಾ? ಅದೇ ದಸರಾ, ಬಹಳ ಮುಖ್ಯವಾಗಿ ದಸರಾದಲ್ಲಿ. ಅದಕ್ಕೋಸ್ಕರನೇ ಇದು ವಿಜಯನಗರದ ಅರಸರು ಇದ್ರಲ್ಲ, ಇವರಿದ್ರಲ್ಲ ವಿಜಯನಗರದ ಅರಸರು, ಅವರ ಜಯದ ಸಂಕೇತವಾಗಿ ಮಾಡ್ತಾ ಇದ್ರು. ಅದಕ್ಕೆ ಆಯುಧ ಪೂಜೆಗಳು ಮಾಡ್ತಾ ಇದ್ರು. ಅದನ್ನು ಮೈಸೂರು ಅರಸರು ಕಂಟಿನ್ಯೂ ಮಾಡಿದ ಮೇಲೆ ಇವತ್ತು ಅದೇ ಟ್ರೆಡಿಷನ್ ಉಳಿಸ್ಕೊಂಡು ಬಂದಿದ್ದಾರೆ. ನಾವು ಕೂಡ ಈಗ ಪ್ರಜಾರಾಜ್ಯದಲ್ಲಿ ಅದನ್ನು ಉಳಿಸ್ಕೊಂಡು ಬಂದಿದ್ದೀವಿ. ಬಟ್ ಇವತ್ತಿನ ಪರಿಸ್ಥಿತಿಗೆ ಬಹಳ ಇಂಪಾರ್ಟೆಂಟ್ ಆಗಿ ಕಾಣ್ತಾ ಇದೆ ಜಾಹೀರಾತು ಇವತ್ತಿನ ರಾಜಕಾರಣದ ಪರಿಸ್ಥಿತಿಗೆ. ನೀವು ಹೆಂಗೆ ವ್ಯಾಖ್ಯಾನ ಮಾಡ್ತೀರಿ ಹಂಗೆ? ಯಾಕಂದ್ರೆ ವ್ಯಾಖ್ಯಾನ ಮಾಡ್ತೀರಿ ಹಂಗೆ? ಈಗ ಒಂದೊಂದ್ಸಾರಿ ನೀವು ಈ ಮಾಧ್ಯಮದವ್ರು ಏನು ಮಾಡ್ತಾರೆ, ಪರವಾಗೂ ವ್ಯಾಖ್ಯಾನ ಮಾಡ್ತಾರೆ, ವಿರುದ್ಧವಾಗೂ ವ್ಯಾಖ್ಯಾನ ಮಾಡ್ತಾರೆ. ನಾವು ವಿ ಕಾಂಟ್ ಶೇ ಹಿಂಗೆ ಮಾಡಿ ಅಂತ ಹೇಳಕ್ಕಾಗಲ್ಲ. ಹಿಂಗೆ ಮಾಡೋದಿಲ್ಲ ಶೋಭಾ ಕರಂದ್ಲಾಜೆ ಅವ್ರು ಹೇಳಿ, ಯಡಿಯೂರಪ್ಪನಿಗೆ ಹೇಳಬೇಕು. ಪೋಕ್ಸೋ ಕೇಸ್ ಅದಾಯ್ತಪ್ಪ, ಪೋಕ್ಸೋ ಕೇಸ್ನಲ್ಲಿ ಯಡಿಯೂರಪ್ಪ ಸಿಗಾಕೊಂಡಿದ್ದಾನಲ್ರಿ, ಅವ್ರಿಗೆ ಹೇಳಕ್ಕೆ, ಅವ್ರಿಗೆ ಪಾರ್ಲಿಮೆಂಟ್ರಿ ಬೋರ್ಡ್ನಿಂದ ತಗಾಕ ಕೇಳಿ ಅವರು. ಅದು ಬಿಟ್ಬಿಟ್ಟು ಇಲ್ಲಿ ಏನೋ ಬಂದು ಸುಳ್ಳು ಹೇಳಿದ್ರೆ ಯಡಿಯೂರಪ್ಪನವರು ಪೋಕ್ಸೋ ಕೇಸ್ನ ಸಿಗಾಕೊಂಡಿದ್ದಾರಲ್ಲ, ಚಾರ್ಜ್ ಶೀಟ್ ಇದೆಯಲ್ಲ ಅವ್ರ ಮೇಲೆ, ಇದೆಯಲ್ವಾ? ಮತ್ತೆ ಕೋರ್ಟ್ನ ಕೃಪೆಯಿಂದ ಉಳ್ಕೊಂಡಿದ್ದಾರೆ ಅಷ್ಟೆ, ಅಂದರೂ ಹೊರಗಡೆ ಇರಬೇಕು, ಒಳಗಡೆ ಇರಬೇಕಾಗುತ್ತೆ. ಸರ್, ಹುಬ್ಬಳ್ಳಿ ಕೇಸ್ ವಿಚಾರದಲ್ಲಿ ಬಿಜೆಪಿ ಹೋರಾಟವನ್ನು ಶುರು ಮಾಡ್ತಾ ಇದೆ ಸರ್, ಹುಬ್ಬಳ್ಳಿ ಕೇಸ್ ವಾಪಸ್? ಪ್ರಹ್ಲಾದ್ ಜೋಶಿ ಹೇಳಿದರೆ ಅಕ್ಷಮ್ಯ ಅಪರಾಧ ಇದು, 155 ಜನ ಅರೆಸ್ಟ್ ಆಗಿದ್ದರು, ಸುಪ್ರೀಂ ಕೋರ್ಟ್ ಬೇಲ್ ಕೊಟ್ಟಿಲ್ಲ, ಆದರೂ ಸಹ ವಾಪಸ್ ತಗೊಂಡಿದ್ದಾರೆ ಕೇಸ್ ಅಂತ ಹೇಳ್ತಾರೆ ಪ್ರಹ್ಲಾದ್ ಜೋಶಿ. ಕೋರ್ಟ್ಗೆ ಸರ್ಕಾರಕ್ಕೆ ಕೆಲವು ಮೊಕದ್ದಮೆಗಳನ್ನು ತಗೊಳ್ಳಲಿಕ್ಕೆ ಅಧಿಕಾರ ಇದೆ ಕ್ಯಾಬಿನೆಟ್ ಸೆಕ್ಯೂರಿಟಿ ಮಾಡಿ, ಹೋಮ್ ಮಿನಿಸ್ಟರ್ ಸೆಕ್ಯೂರಿಟಿ ಅವರವ್ರ ವಿವೇಚನೆಯಿಂದ ತಗೊಂಡಿದ್ದಾರೆ. ಕ್ಯಾಬಿನೆಟ್ ಅದನ್ನು ಒಪ್ಪಿದೆ, ನೋಡ್ತೀನಿ ಅದನ್ನು. ಏನು ಹೋರಾಟ ಮಾಡ್ತಾ ಇದ್ದಾರೆ 16 ತಾರೀಕಿಂದ ಹುಬ್ಬಳ್ಳಿಯಲ್ಲೇ ಹೋರಾಟ ಶುರು ಮಾಡ್ತಾ ಇದ್ದೀವಿ. ಬಿಜೆಪಿಯವರಿಗೆ ಸುಳ್ಳು ವಿಚಾರಗಳ ಮೇಲೇ ಹೋರಾಟ ಮಾಡೋದು, ಯಾವಾಗ ಸತ್ಯದ ವಿಚಾರಗಳಿಗೆ ಯಾವತ್ತೂ ಹೋರಾಟ ಮಾಡಲ್ಲ, ಸುಳ್ಳು ವಿಚಾರಗಳಿಗೆ ಯಾವಾಗಲೂ ಹೋರಾಟ ಮಾಡ್ತಾರೆ ಬಿಜೆಪಿಯವರು ಅಲ್ವಾ? ಅದ್ದೂರಿಯಾಗಿ ದಸರಾ ಮಾಡಿದಿರಿ, ಬಹಳ ಒಳ್ಳೆ ದಸರಾ ಮಾಡಿದಿರಿ, ನಿಮ್ಗೆ ಅಭಿನಂದನೆಗಳು.